ದಾರುಲ್ ಇರ್ಷಾದ್ ಎಜುಕೇಶನಲ್ ಸೆಂಟರ್ ದಕ್ಷಿಣ ಕನ್ನಡ ಇದರ ದಮಾಮ್ ಘಟಕದ ವತಿಯಿಂದ ಫ್ಯಾಮಿಲಿ ಗ್ಯಾದರಿಂಗ್ ವಿಜೃಂಭಣೆಯಿಂದ ಜರುಗಿತು. ದಮಾಮ್ನ 91ನಲ್ಲಿರುವಂತಹ ಅಲ್ ಹಲ ಇಸ್ತಿರಾದಲ್ಲಿ ಫ್ಯಾಮಿಲಿ ಗ್ಯಾದರಿಂಗ್ನಲ್ಲಿ ಚಳಿಯನ್ನು ಲೆಕ್ಕಿಸದೆ ಮಹಿಳೆಯರು ಮಕ್ಕಳು ಸೇರಿದಂತೆ ನೂರಾರು ಕನ್ನಡಿಗರಲ್ಲದೆ ಪರ ರಾಜ್ಯದವರು ಭಾಗವಹಿಸಿದರು. ರಾತ್ರಿ 9 ಗಂಟೆಯ ನಂತರ ಆರಂಭವಾದ ಕಾರ್ಯಕ್ರಮವನ್ನು ಇಸ್ಮಾಯಿಲ್ ಕಾಟಿಪಳ್ಳ ಅವರು ಕಿರಾತ್ ಮೂಲಕ ಉದ್ಘಾಟಿಸಿದರು. ನಂತರ ಬಾಲಕರಿಗೆ ಕಿರಾತ್ ಸ್ಪರ್ಧೆಯನ್ನು ನಡೆಸಲಾಯಿತು. 9 ವರ್ಷಕ್ಕಿಂತ ಕೆಳಗಿನ ವಿಭಾಗ ಹಾಗೂ 9 ವರ್ಷಕ್ಕಿಂತ ಮೇಲಿನ ವಿಭಾಗಗಳಲ್ಲಿ ನಡೆಸಲಾದ ಕಿರಾತ್ ಸ್ಪರ್ಧೆಯಲ್ಲಿ ಮಕ್ಕಳು ಅತ್ಯಂತ ಉತ್ಸಾಹಿತರಾಗಿಯೂ ಶಿಸ್ತುಬದ್ಧರಾಗಿಯೂ ಭಾಗವಹಿಸಿದರು. ಎರಡೂ ವಿಭಾಗಗಳಲ್ಲಿ ತಲಾ 3 ಬಾಲಕರಿಗೆ ಪವಿತ್ರ ಖುರಾನನ್ನು ಬಹುಮಾನವಾಗಿ ವಿತರಿಸಲಾಯಿತು. ನಂತರ ಜುಬೈಲ್ನ ಇಮಾಮ್ ನವವಿ ಮದ್ರಸದ 10 ಬಾಲಕರು ಅತ್ಯಾಕರ್ಷಕವಾದ ದಫ್ ಕಾರ್ಯಕ್ರಮದ ಮೂಲಕ ಸಭಿಕರ ಮನರಂಜಿಸಿದರು. ಕಾರ್ಯಕ್ರಮದ ಸಹ ಪ್ರಾಯೋಜಕರುಗಳಾದ ಶರೀಫ್ ವೈಟ್ಸ್ಟೋನ್, ಮಾಸ್ಟರ್ ಅದ್ನಾನ್ ಅಬ್ದುಲ್ ಹಮೀದ್ ಖಿರಾತ್ ಪಠಿಸುವ ಮೂಲಕ ಪ್ರಾರಂಭಗೊಂಡ ಕಾರ್ಯಕ್ರಮವನ್ನು ದಾರುಲ್ ಇರ್ಷಾದ್ ದಮಾಮ್ ಘಟಕದ ಅಧ್ಯಕ್ಷರಾದ ಸಾಹುಲ್ ಹಮೀದ್ ಅವರು ಆತ್ಮೀಯವಾಗಿ ಸ್ವಾಗತಿಸಿ ಇವರು ತಮ್ಮ ಸ್ವಾಗತ ಭಾಷಣದಲ್ಲಿ ದಾರುಲ್ ಇರ್ಷಾದ್ ಎಜುಕೇಷನ್ ಸೆಂಟರ್ ಮಾಣಿಯ ಕಿರುಪರಿಚಯ, ಅಲ್ಲಿನ ಕಾರ್ಯ ಚಟುವಟಿಕೆಗಳ ಸಂಕ್ಷಿಪ್ತ ವಿವರವನ್ನು ನೀಡಿದರು. ದಾರುಲ್ ಇರ್ಷಾದ್ನಲ್ಲಿ ಕಲಿಯುತ್ತಿರುವ 300ಕ್ಕೂ ಹೆಚ್ಚು ಮಕ್ಕಳ ಊಟ ವಸತಿ ಶಿಕ್ಷಣ ಇನ್ನಿತರ ಮೂಲಭೂತ ಸೌಕರ್ಯಗಳಿಗಾಗಿ ದೇಣಿಗೆ ಸಂಗ್ರಹಿಸುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಪ್ರತಿಯೊಬ್ಬ ದಾನಿಗಳಿಗೂ ದುವಾ ಮಾಡಿದ ಅಧ್ಯಕ್ಷರು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸಿ ಸಹಕಾರ ನೀಡಿದ ಕಾರ್ಯಕರ್ತರನ್ನು ತುಂಬು ಹೃದಯದಿಂದ ಶ್ಲಾಘಿಸಿದರು.